ವೀಕ್ಷಕರೇ ಇದು ಭಟ್ಕಲ್ 1 ಮೀಡಿಯಾ ಭಟ್ಕಲದಲ್ಲಿ ಸೋಮವಾರದಿಂದ ಗುರುವಾರ ತನಕ ಲಾಕ್ ಡೌನ್ ಸಡಿಲಿಕೆಯಲ್ಲಿ ಹೆಚ್ಚಿನ ಸಮಯ ಅವಕಾಶ ಸೋಮವಾರದಿಂದ ಗುರುವಾರದ ತನಕ ಅಗತ್ಯ ವಸ್ತುಗಳ ಖರೀದಿಗೆ ಸ್ವಲ್ಪ ಹೆಚ್ಚು ಅವಕಾಶ ಕೊಟ್ಟಿದ್ದು ಇದು ಯಾವುದೇ ರೀತಿಯ ಸಡಿಲಿಕೆ ಅಲ್ಲ ಜನರು ಯಾವುದೇ ಜನ ಜಂಗುಳಿ ಆಗದಂತೆ ಖರೀದಿಗೆ ಅವಕಾಶ ಮಾಡಿ ಕೊಡಲಾಗಿದೆ ಎಂದು ಸಹಾಯಕ ಆಯುಕ್ತೆ ಮಮತಾ ದೇವಿ ಅವರು ಹೇಳಿದರು ಅವರು ರವಿವಾರ ಸಂಜೆ ಮಿನಿ ವಿಧಾನಸೌಧದಲ್ಲಿ ಕರೆದ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ತಾಲೂಕಿನಲ್ಲಿ ಸೋಮವಾರದಿಂದ ಗುರುವಾರದ ತನಕ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯ ತನಕ ಅವಕಾಶ ಇತ್ತು ಜನರು ಗುಂಪು ಸೇರಬಾರದು ಅಗತ್ಯ ವಸ್ತುಗಳನ್ನು ಖರೀದಿಸುವವರು ಒಂದೇ ಬಾರಿಗೆ ಒಂದು ಖರೀದಿ ಮಾಡಿ ಮನೆಗೆ ಹೋಗಬೇಕು ಅನಾವಶ್ಯಕವಾಗಿ ಮನೆಯಿಂದ ಹೊರಗೆ ಬರಬಾರದು ಎಂದರು ಜನದಟ್ಟಣೆ ಜಾಸ್ತಿ ಆಗುತ್ತಿರುವುದರಿಂದ ಸೂಪರ್ ಮಾರ್ಕೆಟ್ಗಳನ್ನು ತೆರೆಯಲು ಅವಕಾಶವಿಲ್ಲ ಎಂದ ಅವರು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಲು ಸಹ ಅವಕಾಶವಿಲ್ಲ ರಸ್ತೆ ಬದಿ ವ್ಯಾಪಾರಿಗಳು ಅಂತರ ಕಾಯ್ದುಕೊಂಡು ಸಂತೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಎಂದರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸೇರಿದಂತೆ ಎಲ್ಲಾ ಬ್ಯಾಂಕ್ಗಳ ಕೆಲಸದ ಅವಧಿಯನ್ನು ಬದಲಾವಣೆ ಮಾಡಲಾಗಿದೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯ ತನಕ ಕಾರ್ಯಾಚರಿಸಲಿವೆ ಯಾವುದೇ ಬ್ಯಾಂಕಿಂಗ್ ಕೆಲಸವಿದ್ದರೆ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ಒಳಗಾಗಿ ಮುಗಿಸಿಕೊಳ್ಳಬೇಕು ಎಂದರು ತಾಲೂಕಿನಲ್ಲಿ 28 ಪ್ರದೇಶಗಳನ್ನು ಗುರುತಿಸಿ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಿಸಲಾಗಿದೆ ಅಲ್ಲಿಂದ ಯಾರೂ ಹೊರಗೆ ಹೋಗುವಂತಿಲ್ಲ ಅವರಿಗೆ ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಮನೆಗೆ ಪೂರೈಸಲು ವ್ಯವಸ್ಥೆ ಮಾಡಲಾಗಿದ್ದು ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಗ್ರಾಮಾಂತರ ಭಾಗದಲ್ಲಿ 17 ಪುರಸಭೆ ವ್ಯಾಪ್ತಿಯಲ್ಲಿ 4 ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 6 ಹಾಗೂ ಶಿರಾಲಿ ವಿಶೇಷ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಿಸಲಾಗಿದೆ ಮತ್ತೆ ಅಗತ್ಯ ವಸ್ತುಗಳು ಏನು ಖರೀದಿ ಮಾಡಬೇಕಾಗುತ್ತೆ ಅದರಿಂದ ನಮಗೆ ನಾವೇನು ಮಾಡಿದ್ವಿ 14 ಡೇಸ್ ಬ್ರೇಕ್ ಮಾಡಬೇಕು ಚೈನ್ ಅಂತ ಹೇಳಿ ಹಾಗಾಗಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಮಾಡಿರೋದಂತ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ಓಣಿ ಇರಬಹುದು ಅಥವಾ ಒಂದು ರೋಡ್ ಅಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಆಕ್ಟಿವ್ ಕೇಸಸ್ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದವರು ಪಾಸಿಟಿವ್ ಜಾಸ್ತಿ ಬಂದಿರುವಂತ ಸಂದರ್ಭಗಳಲ್ಲಿ ಅವರ ಒಂದು ಓಡಾಟ ನಿರ್ಬಂಧಿಸಲಿಕ್ಕೆ ನಾವು ಈ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅಂತ ಮಾಡಿದ್ದೀವಿ ಅದು 7 ಇರುತ್ತೆ ಬಟ್ಕಳದಲ್ಲಿ ಸೋ ಈ ಆಮೇಲೆ ಇನ್ ಮಿಕ್ಕಿದ್ದು ಕಂಟೈನ್ಮೆಂಟ್ ಝೋನ್ಸ್ ನಿಮಗೆ ಗೊತ್ತಿದೆ ಚೆಕ್ ಬಂದು ಹಾಕ್ಕೊತೀವಿ ಅಲ್ಲಿ ಆ ಪ್ರದೇಶಗಳಲ್ಲಿ ಏನು ಜನರು ಓಡಾಟ ಎಲ್ಲ ನಿರ್ಬಂಧಿಸಿರ್ತೇವೆ ಸೊ ಒಟ್ಟು ಈಗ ನಾನೇನು 28 ಕಂಟೈನ್ಮೆಂಟ್ ಝೋನ್ಸ್ ಅಂತ ಡಿಕ್ಲೇರ್ ಮಾಡಿರೋದ್ರಲ್ಲಿ ಟಿ ಎಮ್ ಸಿಯಲ್ಲಿ 4 ಬರುತ್ತೆ ಜಾಲಿ ಟಿ ಪಿಯಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ 6 ವಲಯ ಬರುತ್ತೆ ಗ್ರಾಮ ಪಂಚಾಯಿತಿ ವಲಯದಲ್ಲಿ ಗ್ರಾಮ ಪಂಚಾಯಿತಿ ಏರಿಯಾದಲ್ಲಿ 17 ಆಮೇಲೆ ಸ್ಪೆಷಲ್ ಕಂಟೈನ್ಮೆಂಟ್ ಝೋನ್ 1 ಶಿರಾಲಿ ಈಗಾಗಲೇ ಹೇಳಿದ್ದೀನಿ ಈ ಎಲ್ಲ ಒಟ್ಟು ಸೇರಿ 28 ಇದೆ ಈಗ ನಾವು ಇದರ ಸಲುವಾಗಿ ಕಂಟೈನ್ಮೆಂಟ್ ಝೋನ್ ಅಂತ ಡಿಕ್ಲೇರ್ ಮಾಡಿ ಯಾವ ರೀತಿ ನೆಕ್ಸ್ಟ್ ನೀವು ಮಾಡಿದ್ದೀರಾ ಅಂತ ಕೇಳ್ಬೋದು ನಾವು ಫಸ್ಟು ಒಂದು ವಿಶೇಷವಾಗಿ ಬ್ಯಾಂಕರ್ಸ್ ಸಭೆ ಕರೆದ್ವಿ ಭಟ್ಕಳ ಪ್ಲಸ್ ಹೊನ್ನಾವರ ಎರಡಕ್ಕೂ ನಾವು ಒಟ್ಟಿಗೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿಯಿಂದ ಅವ್ರಿಗೊಂದು ಉಲ್ಲೇಖ ಬಂದಿರುತ್ತೆ ನಿಮ್ಮ ಬ್ಯಾಂಕಿಂಗ್ ಅವರ್ಸ್ ಈಗಾಗಲೇ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಕಸ್ಟಮರ್ಸ್ಗೋಸ್ಕರ ನಾವೀಗ ಅದನ್ನು 8-12 ಮಾಡಿದ್ದೀವಿ 8-12 ಏನಿರುತ್ತೆ ಕನ್ಫ್ಯೂಷನ್ ಬೇಡ 8-12 ತನಕ ಕಸ್ಟಮರ್ಸ್ ಅವರ್ಸ್ ಅಂತ ಘೋಷಿಸಿದ್ದೀವಿ ಅಂದರೆ ಬ್ಯಾಂಕ್ಗೆ ವ್ಯಕ್ತಿ ತಾನಾಗಿ ಹೋಗಿ ಏನಾದರೂ ಸೇವೆ ಬೇಕು ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ವೈಸ್ ಫಾರ್ ಎಕ್ಸಾಂಪಲ್ ಈಗ ಹಣ ಪಾವತಿ ಡೆಪಾಸಿಟ್ ಮಾಡೋದು ಅಥವಾ ಹಣ ತೆಗೆಯೋದು ದೇರ್ ಇಸ್ ATMs ಇದೆ ಬಟ್ ಅದು ಬಿಟ್ಟು ಬ್ಯಾಂಕ್ಸ್ಗೆ ಹೋಗಿ ಬರೋವಂಥದ್ದು ಅಥವಾ ಲೋನ್ ಬಗ್ಗೆ ಏನಾದರೂ ಕೇಳೋವಂಥದ್ದು ಇದು 12 ಗಂಟೆ ಒಳಗೆ ತಾವು ಮಾಡ್ಕೋಬೇಕಂತ ನಾವು ವಿಶೇಷವಾಗಿ ಈ ಮೂಲಕ ಹೇಳ್ತೀವಿ 12 ಗಂಟೆ ನಂತರ ಬ್ಯಾಂಕ್ ಆಪ್ರೇಟ್ ಮಾಡ್ತಾರೆ ಅವರು ಒಳಗಡೆ ಇಂಟರ್ನಲ್ ಬ್ಯಾಂಕಿಂಗ್ ಆಪ್ರೇಷನ್ಸ್ ಅಥವಾ ಅವರೇನು ಅವರವರ ಕೆಲಸಗಳು ಮಾಡ್ತಾರೆ ಅದಕ್ಕೆ ಯಾವುದು ನಿರ್ಬಂಧ ಇಲ್ಲ ಬಟ್ 12 ಗಂಟೆ ಒಳಗಡೆ ಬ್ಯಾಂಕ್ ಆ್ಯಂಡ್ ಕಸ್ಟಮರ್ಸ್ ಟ್ರಾನ್ಸಾಕ್ಷನ್ ಅವರ್ಸ್ ವಿಲ್ ಬಿ ರೆಸ್ಟ್ರಿಕ್ಟೆಡ್ ಸೊ 8-12 ವಿಲ್ ಬಿ ದ ಬ್ಯಾಂಕಿಂಗ್ ಅವರ್ಸ್ 12 ನಂತರ ಅವರು ಬ್ಯಾಂಕ್ಸ್ ಓಪನ್ ಇರುತ್ತೆ ಬಟ್ ಯಾವುದೇ ಒಂದು ಕಸ್ಟಮರ್ಸ್ ಅಥವಾ ಪಬ್ಲಿಕ್ ಹೋದರೆ ಅವರು ಒಳಗೆ ಬರ್ಸಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಯಾರೂ ಕನ್ಫ್ಯೂಷನ್ಸ್ ಮಾಡ್ಕೊಳೋದು ಬೇಡ ನಾಳೆ ಆಮೇಲೆ ಗೊಂದಲ ಆಗುತ್ತೆ ನೆಕ್ಸ್ಟ್ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಮನೆ ಮನೆಗೆ ಎಲ್ಲ ದಿನಸಿ ಈ ಜೀವನಾವಶ್ಯ ಏನೇನು ವಸ್ತುಗಳು ಬೇಕಾಗುತ್ತೆ ಅಗತ್ಯ ವಸ್ತುಗಳು ಹಾಲು ಹಣ್ಣು ತರಕಾರಿ ಆಮೇಲೆ ಎಲ್ಲ ಏನೇನು ನಾವು ಎಸೆನ್ಷಿಯಲ್ ಐಟಮ್ಸ್ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ ಇದು ಪರ್ಚೇಸ್ ಮಾಡಲಿಕ್ಕೆ 8-12 ಏನು ನಾವು 4 ದಿನ ಈಗ ಮಾಡಿರ್ತೀವಿ ಇದನ್ನು ದಯಮಾಡಿ ಸಡಿಲಿಸಿದ್ದೀವಿ ಅಂತ ಮಾತ್ರ ಪರಿಗಣಿಸಬೇಡಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ತಿಳಿಸಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ವ್ಯವಸ್ಥಿತವಾಗಿ ಜನರು ಬೇಕಾದಂಥ ವಸ್ತುಗಳನ್ನು ಬಂದು ಕೊಂಡೊಯ್ಬೋದು ಬಟ್ ಹಂಗಂತ ಎಲ್ಲರೂ ಒಂದೊಮ್ಮೆ ಬಂದು ಒಟ್ಟಿಗೆ ಸೇರಿ ತೊಗೊಂಡೋಗೋದು ಅಂತಲ್ಲ ಇದ್ರ ಜೊತೆಗೆ ನಾವು ಈ ಕಂಟೈನ್ಮೆಂಟ್ ಝೋನ್ಸ್ ಅಥವಾ ವಲಯಗಳಲ್ಲಿ ಅವ್ರಿಗೆ ಮನೆ ಮನೆಗೆ ತಲುಪಿಸ್ಲಿಕ್ಕೆ ಈಗಾಗಲೇ ಎಲ್ಲ ವರ್ತಕರ ಸಭೆ ಕೂಡ ಕರೆದಿರ್ತೇವೆ ಹೋಲ್ಸೇಲರ್ಸು ರಿಟೇಲರ್ಸು
ಮನೆ ಮನೆಗೆ ಯಾವ್ಯಾವ ರೀತಿ ಅವರೆಲ್ಲ ಸರಬರಾಜು ಮಾಡಬೇಕು ಇದರ ಬಗ್ಗೆ ನಾವು ಚೀಫ್ ಆಫೀಸರ್ಸ್ ಪ್ಲಸ್ ಗ್ರಾಮೀಣ ಭಾಗಗಳಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಇಒಗಳು ಇವರೆಲ್ಲ ಮೇಲ್ವಿಚಾರಣೆಯಲ್ಲಿ ಮನೆ ಮನೆಗೆ ಹೋಗುತ್ತೆ ಮತ್ತು ಇದಕ್ಕೆ ನಾವೇನು ಮಾಡಿದ್ದೀವಿ ನೋಡಲ್ ಆಫೀಸರ್ಸ್ ಅಂತ ನೇಮಿಸಿದ್ದೀವಿ ಈ ನೋಡಲ್ ಅಧಿಕಾರಿಗಳು ಏನು ಮಾಡ್ತಾರೆ ಆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಥವಾ ಈ ವಾರ್ಡ್ ಲೆವೆಲಲ್ಲಿ ಈಗಾಗಲೇ ಕಾರ್ಯಪಡೆ ಟಾಸ್ಕ್ ಫೋರ್ಸ್ ಇಸ್ ವರ್ಕಿಂಗ್ ಸೊ ಅವ್ರೇನು ಮಾಡ್ತಾರೆ ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ಬೋದು ಯಾವುದೇ ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ಕೆಳಗಡೆ ಇರುವಂಥ ಈ ತಂಡದ ಜೊತೆಗೆ ಕಂಟಿನ್ಯೂಸ್ ಸಂಪರ್ಕದಲ್ಲಿರ್ತಾರೆ ಏನು ಚೀಫ್ ಆಫೀಸರ್ ಅವರೇ ಸೊ ಆ ಸಂಪರ್ಕ ಮೂಲಕ ಅವ್ರಿಗೇನೇನು ಮನೆ ಮನೆಗೆ ಅಗತ್ಯ ವಸ್ತುಗಳು ಸರಸ್ ಯಾವ ರೀತಿ ಮಾಡಬೇಕು ಲಾಸ್ಟ್ ಟೈಮ್ ಕೂಡ ಒನ್ ಆಫ್ ದಿ ವಂಡರ್ಫುಲ್ ಮಾಡೆಲ್ ವಿಚ್ ಹಸ್ ಬಿನ್ ವರ್ಕ್ಡ್ ಇನ್ ಭಟ್ಕಲ್ ಅಂತ ನನಗೆ ಇವತ್ತಿಗೂ ಜಿಲ್ಲೆಯಿಂದ ಭಟ್ಕಳದಲ್ಲಿ ನೀವು ಪಬ್ಲಿಕ್ ಸರ್ವಿಸ್ ಡೆಲಿವರಿ ಮನೆ ಮನೆಗೆ ಮಾಡೋಷ್ಟು ನಿಮ್ಮಲ್ಲಿ ಎಲ್ಲ ಥರದ ಅಗತ್ಯ ಸೌಲಭ್ಯಗಳು ನೀವು ಕೊಡಬೋದು ಅಂತ ಒಂದು ಇವತ್ತಿಗೂ ಹೇಳ್ತಾರೆ ಸೊ ಅದೇ ರೀತಿಯಾದಂಥ ಮಾಡೆಲ್ನ ನಾವು ಮಾಡಿದ್ದೀವಿ ಸೊ ಬಂದು ಕೊಂಡೊಯ್ಯುವಂಥವ್ರು ಯಾರು ಅಂತ ಹೇಳಿದ್ರೆ ಈ ನಾರ್ಮಲ್ ಪೀಪಲ್ಸ್ ಯಾರಿರ್ತಾರೆ ನಾರ್ಮಲ್ ಪೇಷಂಟ್ ಪ್ಲೇಸಸ್ಸಲ್ಲಿ ಅವರು ಬಂದು ತೊಗೊಂಡೋಗ್ಬೋದು ಬಟ್ ಹಂಗಂತ ಹೆಚ್ಚಾಗಿ ನಾವು ಮನೆ ಮನೆಗೆ ತಲುಪಿಸೋಂಥ ಮಾಡೆಲ್ನೇ ಕೂಡ ಸಕ್ಸಸ್ಫುಲ್ ಮಾಡೆಲ್ ಅಂತ ಹೋಗ್ತಾಯಿದ್ವಿ ಇದ್ರ ಜೊತೆಗೆ ಪೆಟ್ರೋಲ್ ಬಂಕ್ ಈ ಎಲ್ಲ ಬಂಕರ್ಸ್ನ ಕರೆದುಬಿಟ್ಟು ಅವ್ರಿಗೇನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ಬರೀ ಎಸೆನ್ಷಿಯಲ್ ಸಪ್ಲೈಸ್ಗೆ ಏನೇನು ಓಡಾಡ್ತಾ ಇರ್ತಾರೆ ಆ ವಾಹನಗಳಿಗೆ ಮಾತ್ರ ಪೆಟ್ರೋಲ್ ತುಂಬಲಿಕ್ಕೆ ಅವ್ರಿಗೀಗಾಗಲೇ ಯಾರು ಏನು ಅಂತ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಸೊ ಆ ವಾಹನಗಳು ಮಾತ್ರ ಬಂದಾಗ ಮತ್ತು ಇಂಧನ ಪೂರೈಸಿ ಅಂತ ಕೂಡ ಹೇಳಿದ್ದೀವಿ ಸೊ ದ್ಯಾಟ್ ಅನಗತ್ಯ ಓಡಾಟ ಏನಿರುತ್ತೆ ಇದನ್ನು ಕೂಡ ನಾವು ಈ ಮೂಲಕ ರೆಸ್ಟ್ರಿಕ್ಷನ್ ಮಾಡ್ತಾಯಿದ್ದೀವಿ ಆಮೇಲೆ ರಸ್ತೆ ಬದಿಗಳಲ್ಲಿ ಮಾರಾಟ ಮಾಡುವ ಹಣ್ಣು ತರಕಾರಿ ಈ ಅಂಗಡಿ ಇವೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ಒಂದು ಕಡೆ ಎಲ್ಲೋ ನಿಲ್ಲಿಸ್ತೀವಿ ಬಟ್ ಅವ್ರಿಗೆ ಪಾಪ ಮಾರಾಟ ಮಾಡಲಿಕ್ಕೂ ನಾವು ಅವಕಾಶ ಕೊಡಬೇಕು ಹಂಗಂತ ಜನರು ಎಲ್ಲ ಒಟ್ಟಿಗೆ ಬಂದು ನಿಂತ್ಕೊತಾರೆ ಫಾರ್ ಎಕ್ಸಾಂಪಲ್ ಈ ಶಂಶುದ್ದೀನ್ ಸರ್ಕಲ್ನಿಂದ ಒಂದು ಲೆಫ್ಟ್ ಸೈಡ್ಗೆ ಕೆಲವರು ಮಾರ್ತಾರೆ ನಾವು ಏನು ಮಾಡ್ತಾರೆ ಅಲ್ಲಲ್ಲಿ ನಮ್ಮ ನಮ್ಮ ಪುರಸಭೆ ಅಧಿಕಾರಿಗಳು ಎಲ್ಲರೂ ನಿಲ್ತಾರೆ ಅಧಿಕಾರಿಗಳು ಅವ್ರನ್ನ ಡೈವರ್ಟ್ ಮಾಡ್ತಾರೆ ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಈ ಸಂತೆ ಮಾರ್ಕೆಟ್ ರಸ್ತೆಯಲ್ಲಿ ಓಪನ್ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ಹೆಂಗಿದ್ರೂ ದೇರ್ ಆರ್ ಸಪ್ರೇಟ್ ಸ್ಟಾಲ್ಸ್ ಗುರುತಿಸ್ಕೊಂಡಿದ್ದೀವಿ ನಾವು ಅದರಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಥವಾ ನಾವೇನು ಕೋವಿಡ್ ವರ್ತನೆ ಅಂತ ಹೇಳ್ತೀವಿ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಈ ನಾರ್ಮ್ಸ್ನ ಕಡ್ಡಾಯವಾಗಿ ಪಾಲಿಸ್ಕೊಂಡು ಓಪನ್ ಮಾರ್ಕೆಟ್ ಆ ಪ್ಲೇಸಸ್ಸಲ್ಲಿ ಇವರು ಏನೇನು ಪರ್ಚೇಸಲ್ಸ್ ಮಾಡ್ಬೋದೋ ಮಾಡ್ಬೋದು ಬಟ್ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋದು ಬೇಡ ಯಾಕಂದರೆ ಎಲ್ಲರೂ ದಯಮಾಡಿ ಇದಕ್ಕೆ ಸಹಕರಿಸ್ಬೇಕು ನಮ್ಮಲ್ಲಿ ಜಾಗ ಅಂತೂ ಖಂಡಿತ ಇದೆ ಅದನ್ನು ಗುರುತಿಸ್ಕೊಂಡಿದ್ದೀವಿ ಆ ಎಲ್ಲರೂ ಏನು ಅಲ್ಲಿ ಮಾರಾಟ ಮಾಡ್ತಾರೆ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೆಂಗಿದ್ರೂ ಜಾಗ ಇದೆ ಓಪನ್ ಪ್ಲೇಸ್ ಇದೆ ಅವ್ರು ಬರಬೇಕು ಅಲ್ಲಿ ತೊಗೊಳ್ಬೇಕು ಹೋಗಬೇಕು ಸೊ ದಟ್ ಏನಾಗುತ್ತೆ ಎಲ್ಲ ಒಟ್ಟೊಟ್ಟಿಗೆ ಬಂದು ನಿಲ್ಲೋದು ಸ್ಟಾಪ್ ಆಗುತ್ತೆ ಮತ್ತು ನಾವೇನು ಈ ಸೂಪರ್ ಮಾರ್ಕೆಟ್ಸ್ ಅಂತ ಕೆಲವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಅದನ್ನು ಖಂಡಿತ ಕ್ಲೋಸ್ ಮಾಡಿಸ್ತೀವಿ ಯಾಕಂದರೆ ಆ ಪ್ಲೇಸಸ್ಸಲ್ಲಿ ನಾವು ಇಷ್ಟೆಲ್ಲ ಮಾಡಿಬಿಟ್ಟು ಓಪನ್ ಇಟ್ಬಿಟ್ಟು ಜನ ಹೋಗಿ ತೊಗೊಳೋದಾದರೆ ಮತ್ತೆ ಅದು ತಪ್ಪಾಗುತ್ತೆ ಸೊ ಜನರು ಯಾರೂ ಗೊಂದಲ ಪಡಬೇಡಿ ನಿಮಗೇನೇನು ಅಗತ್ಯ ವಸ್ತುಗಳು ಬೇಕೋ ಅದೆಲ್ಲ ಸಿಗಲಿಕ್ಕೆ ನಾವು ಸೌಕರ್ಯ ಮಾಡಿಕೊಟ್ಟಿದ್ದೀವಿ ಹಾಗಂತ ನೀವು ಒಂದು ದಿನ ಬಂದು ನಾನು ಇನ್ನೊಂದು ಏನು ಸಜೆಷನ್ ಕೊಡ್ತೀನಿ ಅಥವಾ ನಿಮ್ಮೆಲ್ಲರೂ ಕಿವಿಮಾತೇನು ಕೊಡ್ತೀನಿ ನಾಲ್ಕು ದಿನವೂ ಓಪನ್ ಇದೆ ಅಂತ ಹೇಳಿ ದಿನ ಬಂದು ಕೊಂಡೊಯ್ಯೋದು ಮಾಡೋಕ್ಕೆ ಹೋಗಬೇಡಿ ದಯಮಾಡಿ ಒಂದು ಸರಿ ಬಂದು ಸಫಿಷಿಯಂಟ್ ಸ್ಟಾಕಿಂಗ್ ಮಾಡಿಕೊಳ್ಳಿ ಮನೆಗಳಲ್ಲಿ ಯಾಕಂದರೆ ಈ ಒಂದು ಏನು ನಮಗೆ ಈ ಸೋಂಕು ಬರ್ತಾ ಇದೆ ಇದನ್ನು ನಾವು ತಡೆಗಟ್ಟಿದ್ರೆ ನಿಮ್ಮೆಲ್ಲ ಸಹಕಾರ ಜೊತೆಗೆ ನಾವು ತಡೆಗಟ್ಟಿದ್ರೆ ಮಾತ್ರನೇ ಸಕ್ಸಸ್ಫುಲ್ ಆಗೋದು ಜನರು ಸ್ವಯಂ ಪ್ರೇರಿತವಾಗಿ ತಮ್ಮನ್ನು ತಾವೇ ಈ ಕೋವಿಡ್ ನಿಯಮಾವಳಿಗಳಿಗೆ ತಾವು ನಮ್ಮೆಲ್ರಿಗೂ ಸಹಕಾರ ನೀಡಬೇಕು ಇಲ್ಲಾಂದರೆ ಸರ್ಕಾರದ ಜೊತೆಗೆ ತಾವು ನಿಂತಾಗ ಮಾತ್ರ ಇವಾಗ ಇನ್ನೊಂದೇನು ಒಳ್ಳೆ ಸುದ್ದಿ ಅಂತ ಹೇಳಿದ್ರೆ ನಮಗೆ ಪಾಸಿಟಿವಿಟಿ ರೇಟ್ ಕೂಡ ಡೌನ್ ಆಗ್ತಾಯಿದೆ ಅಥವಾ ಏನು ಅಪ್ವರ್ಡ್ ಟ್ರೆಂಡ್ ಇತ್ತು ಕೋವಿಡ್ ಇದ್ರ ಸಲುವಾಗಿ ಅದು ಕೂಡ ಗ್ರಾಫ್ ಈಸ್ ಗೆಟ್ಟಿಂಗ್ ಸ್ಟ್ಯಾಗ್ನೇಟೆಡ್ ಅಥವಾ ಡೌನ್ವರ್ಡ್ ಟ್ರೆಂಡ್ ಬರ್ತಾ ಇದೆ ಸೊ ಇದ್ರ ಎಲ್ಲದರ ಜೊತೆಗೆ ಈ ಒಂದು ಆಯಾಮದಲ್ಲಿ ನಮ್ಮ ಜೊತೆಗೆ ನೀವೆಲ್ಲ ಇರಬೇಕು ಅಂತ ನಾನು ಕೇಳ್ಕೊತೀನಿ ಆಮೇಲೆ ಕಂಟೈನ್ಮೆಂಟ್ ಝೋನಲ್ಲಿ ದಿನನಿತ್ಯದ ಹಾಲು ಹಣ್ಣು ತರಕಾರಿ ಮೀನು ಮಾಂಸ ಏನು ಹೇಳಿದೆ ಈ ಎಲ್ಲ ದಿನಸಿ ಮನೆ ಮನೆಗೆ ಸರಬರಾಜು ಮಾಡಲಿಕ್ಕೆ ಸೌಲಭ್ಯ ಇರುತ್ತದೆ ಆಮೇಲೆ ಆ ಕಾರ್ಯಪಡೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸ್ಥಾಯಿ ಸಮಿತಿಯವರು ಅಥವಾ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದೇ ಇರ್ತಾರೆ ಏನೇ ಗೊಂದಲಗಳು ಇದ್ದರೂ ಕೂಡ ಅವರ ಮೂಲಕ ಬಂದಾಗ ಆ ನೋಡಲ್ ಅಧಿಕಾರಿ ಸಂಬಂಧಪಟ್ಟವ್ರಿಗೆ ಅವರು ಮಾತಾಡ್ತಾರೆ ಯಾವುದೇ ಕುಂದುಕೊರತೆ ಬಂದರೂ ಕೂಡ ಅವ್ರಿಗೆ ಅಲ್ಲಿಂದಲ್ಲೇ ಸೊಲ್ಯೂಷನ್ ಆಗುತ್ತೆ ಇದರಿಂದ ಏನಾಗುತ್ತಂದರೆ ಈ ಕಮ್ಮಿ ಟೈಮಲ್ಲಿ ನಾವು ಪ್ರಾಬ್ಲಮ್ಸ್ಗೆ ರೆಸ್ಪಾಂಡ್ ಮಾಡ್ಬೋದು ಇಲ್ಲ ಅಂದರೆ ಅದೇನಾಗುತ್ತೆ ಒಂದು ಸ್ವಲ್ಪ ಜಿಲ್ಲಾ ಮಟ್ಟಕ್ಕೆ ಕಂಪ್ಲೇಂಟ್ ಹೋಗೋದು ಇದನ್ನೆಲ್ಲ ಆ ಕಡೆಯಲ್ಲೇ ರಿಸಾಲ್ವ್ ಮಾಡೋಣ ಅಂಥೇಳಿ ಸೊ ಆ ಲೋಕಲ್ ಲೆವೆಲ್ ಆಫೀಸರ್ಸ್ನೇ ನಾವು ಗ್ರೀವೆನ್ಸ್ ರಿಡ್ರೆಸಲ್ ಆಫೀಸರ್ಸ್ ಅಂತ
ಕ್ರಮ ಕೈಗೊಂಡು ಇದನ್ನು ಮಾಡ್ತಾ ಇದ್ದೀವಿ. ಸೊ ಮತ್ತು ಹಾಂ, ಇದರಲ್ಲಿ 337 ವಾಹನಗಳಿಗೆ ನಾವೀಗಾಗಲೇ ಅಧಿಕೃತವಾಗಿ ಅವ್ರಿಗೆ ಸರಬರಾಜು ಮಾಡಲಿಕ್ಕೆ ಅಥವಾ ಏನೇನೆಲ್ಲ ಅಗತ್ಯ ವಸ್ತುಗಳಿರುತ್ತೆ ಎಲ್ಲ ರೀತಿಯಲ್ಲೂ ನಾವು ಅದನ್ನು ಶೇಖರಣೆ ಮಾಡಿಕೊಂಡು ಯಾರ್ಯಾರು ಅಂಥೇಳಿ ಗುರುತಿಸ್ಕೊಂಡಿದ್ದೀವಿ. ಆ 337 ವಾಹನಗಳಿಗೆ ನಾವು ಅಧಿಕೃತವಾಗಿ ಕೊಟ್ಟಿದ್ದೀವಿ. ಯಾಕಂದರೆ ಮನೆ ಮನೆಗೆ ಸರಬರಾಜು ಮಾಡಲಿಕ್ಕೂ ನಮಗೆ ಅಷ್ಟು ವ್ಯವಸ್ಥೆ ಆಗಬೇಕು. ನಿಮಗೆ ಶೇರ್ ಮಾಡ್ತಾರೆ, ನಮ್ಮ ತಹಸೀಲ್ದಾರ್ ಅವರು ಏನು ಡಿಕ್ಲೇರ್ ಮಾಡಿರ್ತಾರೆ ಚಕ್ಬಂದಿ ಸಹಿತವಾಗಿ ಈ ಕಂಟೈನ್ಮೆಂಟ್ ವಲಯಗಳನ್ನ, ಇದನ್ನು ಕೂಡ ನಿಮಗೆ ಹೇಳ್ತಾರೆ. ಸೊ ದಟ್ ನಮ್ಗೆ ಇನ್ನೊಂದು ಏನು ಒಳ್ಳೆ ಟೂಲ್ ಅಂತ ಹೇಳಿದ್ರೆ ಸೋಷಿಯಲ್ ಪೊಲೀಸಿಂಗ್ ಅಂತ ಹೇಳ್ತೀವಿ. ಆ ಪಾಸಿಟಿವ್ ಕೂಡ ನಾವು ಈ ಸರಿ ಗಮನ ವಹಿಸ್ತಾ ಇದ್ದೀವಿ. ಮತ್ತು ಆ್ಯಕ್ಟಿವ್ ಐಸೋಲೇಷನ್ ಕೇಸಸ್ಗೂ ಕೂಡ ಮನೆ ಮನೆಗೆ ಭೇಟಿ ನೀಡಿ ನಾವು ಅವರೇನು ಪಾಸಿಟಿವ್ ಕೇಸಸ್ ಇದ್ದಾರೆ ಅವ್ರ ಮನೆಯಲ್ಲಿ ಎಲ್ಲ ಸೌಲಭ್ಯ ಇದೆಯಾ, ಮತ್ತು ಕಿಟ್ಸ್ ವಿತರಣೆ ಆಗಿದೆಯಾ ಅನ್ನೋದ್ರ ಬಗ್ಗೆ ನೋಡಿದ್ದೀವಿ. ಮತ್ತು ಜಾಸ್ತಿ ಹೆಚ್ಚೆಚ್ಚಾಗಿ ನಾವು ಇನ್ಫಾರ್ಮೇಷನ್ ಎಜುಕೇಷನ್ ಅವೇರ್ನೆಸ್ ಕಮ್ಯುನಿಕೇಷನ್ ಅಂತ ಏನು ಹೇಳ್ತೀವಿ IEC ಆ್ಯಕ್ಟಿವಿಟೀಸ್ ಕೂಡ ಹೆಚ್ಚೆಚ್ಚಾಗಿ ಮಾಡಬೇಕು ಅಂತ ನಿರ್ಧಾರ ಪಟ್ಟು ಇದ್ರ ಬಗ್ಗೆ ನಾವು ಕೋವಿಡ್ ಕೇರ್ ಸೆಂಟ್ರಲ್ಲಿ ಪ್ರಸ್ತುತವಾಗಿ ನಮಗೆ ಹೊಸದಾಗಿ ಟೆಲಿಮೆಡಿಸಿನ್ ಫೆಸಿಲಿಟಿ ಏನಿದೆ, ಮತ್ತು ಮೊಬೈಲ್ ಕ್ಲಿನಿಕ್ ಕಾನ್ಸೆಪ್ಟ್ ಏನಿದೆ, ಮತ್ತು ವೈದ್ಯರ ನಡೆ ಹಳ್ಳಿಗಳ ಕಡೆ ಈಗ ನಮಗೇನು ತಂಡ ಬರ್ತಾ ಇದೆ, ಈ ಎಲ್ಲದ್ರ ಬಗ್ಗೆ ಇನ್ನು ಮುಂದೆ ನಾವು ವಿಶೇಷವಾಗಿ ಕಾಳಜಿ ವಹಿಸಿ ಕೋವಿಡ್ ನಿಯಂತ್ರಣ ಮಾಡಲಿಕ್ಕೆ ಆ ಜಾಗಗಳಲ್ಲಿ ಯಾವ ರೀತಿ ಮಾಡ್ಬೋದು ನೋಡ್ತೀವಿ. ಮತ್ತು ಹೊನ್ನಾವರಕ್ಕೆ ಒಂದು ಆಕ್ಸಿ ಬಸ್ ಅಂತ ನಮಗೆ ಬಂದಿದೆ. ಆ ಆಕ್ಸಿ ಬಸ್ ಭಟ್ಕಳಕ್ಕೂ ಕೂಡ ಆ ವ್ಯಾಪ್ತಿಯಲ್ಲೂ ಕೂಡ ಅವರು ಆಪ್ರೇಟ್ ಮಾಡ್ತಾರೆ. ಸೊ ದಟ್ ನಮಗೆ ಎಮರ್ಜೆನ್ಸಿ ಇರುವಂಥ ಕಡೆಗೆ ಈ ಎಲ್ಲ ಕೋವಿಡ್ ನಿಯಂತ್ರಣ ಕ್ರಮಗಳನ್ನ ನಾವು ಕೈಗೊಂಡಿದ್ದೇವೆ. ಇದು ಬಿಟ್ಟು ಬೇರೆ ಏನೇನಾದರೂ ಇದೆ ಹೇಳುವಂಥದ್ದು? ಸೊ ಇಷ್ಟು ನಮ್ಮ ಕಡೆಯಿಂದ ನಾವು ಜನರಿಗೆ ತಿಳಿಸ್ಬೇಕಾಗಿತ್ತು. ಸೊ ತಮ್ಮ ಎಲ್ಲರ ಮೂಲಕ ನಾವು ಈ ಎಲ್ಲ ಪಾಯಿಂಟ್ಸು ತಮಗೆ ಕೊಡ್ತಾರೆ. ತಾರೀಕು ತನಕ ಇದು ಬಂದಿದೆ. ಸೊ ಆ ಕಂಟೈನ್ಮೆಂಟ್ ಝೋನ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ, ಬಟ್ ಅದು ಹೇಗಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಆ್ಯಕ್ಟಿವ್ ಕೇಸಸ್ ಇರುತ್ತೆ, ಅದು ಹೆಂಗಿದ್ರು ಗುಣಮುಖರಾದ ನಂತರ ಅಲ್ಲಿನ ಆ್ಯಕ್ಟಿವ್ ಕೇಸಸ್ ಮತ್ತೆ ಫ್ರೆಶ್ಶಾಗಿ ಬರಲಿಲ್ಲ ಅಂದರೆ ತೆಗೆದು ಬಿಡ್ತೀವಿ. ಸೊ ಅದೇನದು ಅದು ಬಿಟ್ಟು ಇನ್ನು ಮಿಕ್ಕಿದ ಕಡೆ ಬಂದಾಗ ಆಟೋಮ್ಯಾಟಿಕಲಿ ವಲಯವಿಲ್ಲ ಸಿಗ್ತದೆ. ಇದರಲ್ಲಿ ಏನಂದರೆ ಆ ಸರಪಳಿ ಏನಿದೆ ಅದು ತುಂಡು ಮಾಡಬೇಕು ಅಂಥೇಳಿ 14 ಡೇಸ್ ಏನು ಸೈಂಟಿಫಿಕ್ ಆಗಿ ಡಿಕ್ಲೇರ್ ಮಾಡಿದರೆ ಅದನ್ನು ನಾವು ಶಾರ್ಟನ್ ಮಾಡಬೇಕು ಅಂತ ಈ ಒಂದು ಆಯಾಮ. ವೆಹಿಕಲ್ ಅಲೋಡ್ ಇದೆ, ಬಟ್ ಕಂಟೈನ್ಮೆಂಟ್ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಅದರಲ್ಲೆಲ್ಲ ಹೋಗೋಗಿಲ್ಲ ಕಂಪ್ಲೀಟ್. ಬಟ್ ಇನ್ನೊಂದು ನಾವು ಇದೆಲ್ಲ ಮಾಡ್ತಾ ಇರೋದ್ರ ಉದ್ದೇಶ ಏನಂದರೆ ಹೆಚ್ಚೆಚ್ಚಾಗಿ ಜನರು ಬಂದು ಇದು ಮಾಡೋದು ಬೇಡ, ನಾವೇ ಅವ್ರ ಮನೆ ಮನೆಗೆ ತಲುಪಿಸೋಂಥ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಟ್ ಆದಷ್ಟು ಆ ಒಂದು ದಾರಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಒಬ್ಬೊಬ್ಬರೇ ಪ್ರತ್ಯೇಕವಾಗಿ ಅಂಗಡಿಗಳಿಗೆ ಬಂದು ತೊಗೊಂಡೋಗೋ ಬದಲು ತಮ್ಮ ತಮ್ಮ ಏನು ಏರಿಯಾಸ್ಗೆ ಯಾವಾಗ ಗಾಡಿ ಬರುತ್ತೆ ಆವಾಗ ಅದನ್ನೆಲ್ಲ ಖರೀದಿ ಮಾಡಿ ಅಂತ ನಾನು ಹೇಳೋವಂಥದ್ದು. ಸರಿ, ಅದರಿಂದ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರೋದರಿಂದ ಅವರೇ ಮಾಡಬೇಕಾದವರೇ ಬಂದು ಸೆಂಟ್ರಲೈಸಿಂದ ಬರಬೇಕು ಮೇಡಮ್, ನಾವು ಅದಕ್ಕೆ ಅವ್ರಿಗೆ ಬೇಗ ಬಂದು ರಿಪೇರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಂತ ಅಂದರು. ಓಕೆ ಓಕೆ, ನಾನು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ.